ತುಮಕೂರು ಇನ್ ಡೀಟೇಲ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ ಮಂಜುನಾಥ ಮಂಜುನಾಥ ತುಮಕೂರಿನಲ್ಲಿ ಬಂದ ವಾತಾವರಣ ಕಂಡುಬರ್ತಾ ಇದ್ಯಾ ಹೇಗೆ ವ್ಯಕ್ತ ಆಗ್ತಾ ಇದೆ ರೆಸ್ಪಾನ್ಸ್ ಅಂತ ಎಸ್ ಮಮತಾ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕ ಬಂದ್ಗೆ ಸದ್ಯದ ಮಟ್ಟಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಎಲ್ಲಾ ಆಟೋಗಳು ಕೂಡ ಇಂದು ಆಟೋ ಸಂಚಾರ ಕೂಡ ಅತ್ಯಂತ ವಿರಳವಾಗಿರುವಂತದ್ದು ಖಾಸಗಿ ಬಸ್ ಸಂಚಾರ ಇದ್ರೂ ಕೂಡ ಪ್ರಯಾಣಿಕರಿಲ್ಲ ಈಗ ನಾನು ತುಮಕೂರಿನ ಪ್ರತಿಷ್ಠಿತ ರಸ್ತೆ ಆದಂತ ಅಶೋಕ ರಸ್ತೆಯಲ್ಲಿ ಇದ್ದೀನಿ ನೋಡಬಹುದು ಜನರಿಲ್ಲದೆ ಬಿಕೋ ಅಂತ ಇರುವುದನ್ನು ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ದೂರ ಕೂಡ ಜನರಿಲ್ಲದೆ ಬಿಕೋ ಅಂತ ಇದೆ ಅಂದ್ರೆ ಅಲ್ಲೋ ಇಲ್ಲೋ ಒಬ್ರೋ ಇಬ್ರೋ ಓಡಾಡ್ತಾ ಇದ್ರೆ ಬಿಟ್ರೆ ಇನ್ಯಾರು ಯಾವುದೇ ಒಂದು ಜನಸಂಖ್ಯೆ ಇಲ್ಲ ಅದೇ ರೀತಿ ಏನು ಈ ಅಶೋಕ ರಸ್ತೆಯಲ್ಲಿ ಇರುವಂತ ಎಲ್ಲಾ ಹೋಟೆಲ್ಗಳು ಮತ್ತೆ ಅಂಗಡಿ ಮುಂಗಟಗಳು ಕೂಡ ಬಂದಾಗಿರುವಂತದ್ದು ಇದು ಹೇಳಿ ಕೇಳಿ ಇದು ಹಾಟ್ ಸ್ಪಾಟ್ ಆಗಿದೆ ಅಂದ್ರೆ ತುಮಕೂರಿನದು ಸೋ ಹಾಗಾಗಿ ಇಲ್ಲಿ ಇಷ್ಟೊತ್ತಿಗೆ ಜನಸಂಖ್ಯೆ ಅಂದ್ರೆ ಜನಜಂಗುಳಿ ಇರ್ತಿತ್ತು ಖಾಸಗಿ ಬಸ್ ನಿಲ್ದಾಣ ಆಟೋ ನಿಲ್ದಾಣ ಕೂಡ ಇದೆ ಆಗಿತ್ತು ಆದ್ರೆ ಆಟೋಗಳು ಕೂಡ ಇಲ್ಲ ಅಲ್ಲೋ ಇಲ್ಲ ಒಂದು ಎರಡು ಆಟೋಗಳು ಇದೆ ಅಷ್ಟರ ಮಟ್ಟಿಗೆ ಏನು ಬಂದ್ಗೆ ಜನ ಬೆಂಬಲ ವ್ಯಕ್ತಪಡಿಸುತ್ತಾ ಇರುವಂತದ್ದು ನೋಡಬಹುದು ಈ ಕಡೆ ಟೌನ್ ಹಾಲ್ ಗೆ ಹೋಗುವಂತ ರಸ್ತೆ ಇದು ಇಲ್ಲೂ ಕೂಡ ಏನು ಯಾವುದೇ ಜನಸಂಚಾರ ಇಲ್ಲ ಮತ್ತೆ ಆಟೋ ಸಂಚಾರ ಕೂಡ ಅತ್ಯಂತ ವಿರಳವಾಗಿರುವಂತದ್ದು ಈಗ ಕೆಎಸ್ಆರ್ಟಿಸಿ ಬಸ್ ಅನ್ನು ಹೊರತುಪಡಿಸಿದ್ರೆ ಇನ್ಯಾವ ಬಸ್ ಸಂಚಾರ ಕೂಡ ಇಲ್ಲಿ ಇಲ್ಲ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಬಸ್ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಊರುಗಳಿಗೆ ಹೋಗಲಿಕ್ಕೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಇದೆ ಆದರೆ ಪ್ರಯಾಣಿಕರಿಲ್ಲ ಪ್ರಯಾಣಿಕರಿಲ್ಲದೆ ಬಸ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕೂಡ ಬಿಕೋ ಅಂತ ಇದನ್ನು ನಾವು ನೋಡಬಹುದಾಗಿದೆ ನೋಡಿ ಹೀಗೆ ಒಂದು ನೋಡ್ತಾ ಇದ್ದರೆ ನಾವು ಜನಸಂಚಾರ ಇಲ್ಲದೇನೆ ಕೂಡ ಬಿಕೋ ಅಂತ ಇರುವುದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಕೇವಲ ಇದಿಷ್ಟೇ ಅಲ್ಲ ಮಮತಾ ಅಂದ್ರೆ 10 ಗಂಟೆ ನಂತರ ಕನ್ನಡಪರ ಸಂಘಟನೆಯವರು ಕೂಡ ಏನು ಪ್ರತಿಭಟನೆ ಮಾಡುವಂತದ್ದು ಮತ್ತೆ ಬೈಕ್ ರ್ಯಾಲಿ ಮಾಡುವಂತ ಸಾಧ್ಯತೆ ಇದೆ ಆ ನಂತರ ಕೂಡ ಒಂದು ವೇಳೆ ಅಂಗಡಿ ಓಪನ್ ಆದರೂ ಕೂಡ ಅದನ್ನು ಮುಚ್ಚಿಸುವಂತ ಕೆಲಸವನ್ನ ಕನ್ನಡಪರ ಸಂಘಟನೆಯವರು ಮಾಡುತ್ತಾರೆ ಕೇವಲ ಕಾವೇರಿ ನೀರು ಮಾತ್ರ ಏನು ತಮಿಳುನಾಡಿಗೆ ಹರಿಯುವಂತದ್ದಲ್ಲ ಏನು ಹೇಮಾವತಿ ನೀರು ಕೂಡ ಏನು ತಮಿಳುನಾಡಿಗೆ ಹೋಗ್ತಾ ಇದೆ ಹೇಮಾವತಿ ನೀರನ್ನೇ ತುಮಕೂರು ಜಿಲ್ಲೆಯ ಜನತೆ ಅವಲಂಬಿಸಿರುವಂತದ್ದು ಹಾಗಾಗಿ ತುಮಕೂರು ಜಿಲ್ಲೆಯ ಜನತೆ ಕೂಡ ಏನು ಕಾವೇರಿ ಹೋರಾಟದಲ್ಲಿ ಹೆಚ್ಚಿನದಾಗಿ ಪಾಲ್ಗೊಂಡಿದ್ದಾರೆ ಮತ್ತು ಬಂದ್ಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಮಮತಾ ಸೋ ಹಾಗಾಗಿ ಬಹುತೇಕವಾಗಿ ಏನು ಸಂಜೆವರೆಗೂ ಕೂಡ ಇದೇ ರೀತಿಯ ವಾತಾವರಣ ಮುಂದುವರೆವಂತ ಎಲ್ಲಾ ಸಾಧ್ಯತೆ ಇದೆ ಮಮತಾ ರೈಟ್ ಧನ್ಯವಾದ ಮಂಜುನಾಥ ತಮ್ಮ ಮಾಹಿತಿಗಾಗಿ ಗಮನಿಸುತ್ತಿದ್ವಿ ಒಂದು ಕಡೆಗೆ ತುಮಕೂರಿನಲ್ಲೂ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಆರಂಭಿಕ ಹಂತದಲ್ಲಿ ವ್ಯಕ್ತ ಆಗ್ತಾ ಇದೆ ಇನ್ನೊಂದು ಕಡೆಗೆ ಕನ್ನಡ ಪರ ಹೋರಾಟಗಾರರು ಬೀದಿ ಗಿಳಿದು ಬೆಳ್ಳಂ ಬೆಳಗ್ಗೆ ತಮ್ಮ ಆಕ್ರೋಶದ ನುಡಿಗಳನ್ನು ಆಡ್ತಾ ಇದ್ದಾರೆ ಈಗಲೇ ಅಂದ್ರೆ 7 ಗಂಟೆ ಅಷ್ಟೊತ್ತಿಗೆ ಈ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ ಇನ್ನು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಇನ್ನು ಹೋರಾಟ ಯಾವ ರೀತಿ ಕಾವೇರಬಹುದು ಅನ್ನೋ ಅಂದಾಜು ಕೂಡ ಸಿಗ್ತಾ ಇದೆ ರಸ್ತೆಗಳಲ್ಲೇ ಮಲಗಿ ತಮ್ಮ ಪ್ರತಿಭಟನೆ ದಾಖಲಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಹಾಗೂ ತಮಿಳುನಾಡಿನ ಧೋರಣೆ ಇದೆಯಲ್ಲ ದೊಣ್ಣೆ ನಾಯಕನ ರೀತಿ ಆಡ್ತಾ ಇದ್ದಾರಲ್ಲ ಅದಕ್ಕೂ ಕೂಡ ಧಿಕ್ಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮಲ್ಲಿ ಹುಟ್ಟುವಂತ ನದಿ ನಮ್ಮಲ್ಲಿ ಹರಿಯುವಂತ ನದಿ ಮೇಲೆ ನಮಗಿಂತ ಜಾಸ್ತಿ ಅಧಿಕಾರಿಯುತವಾಗಿ ವರ್ತಿಸೋದು ತಮಿಳುನಾಡು ಇದು ಯಾಕೆ ಇನ್ನು ಎಷ್ಟು ವರ್ಷಗಳ ಕಾಲ ಇದನ್ನ ನಾವು ಸಹಿಸಬೇಕು ಅನ್ನೋ ಪ್ರಶ್ನೆ पोलिस होराटगारन्न वशक्के पडेयोदक्के मुंदाग्ता इरुवंतह चित्रण सद्यक्के गमनिस्ता इद्दीवि नावु प्रमुखवागि पब्लिक ट्रांसपोर्ट आपरेट आगता इदेयल्ल अदन्न विरोधिसि ಕನ್ನಡ ಪರ ಹೋರಾಟಗಾರರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ರಾಮನಗರದ ಪರಿಸ್ಥಿತಿ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ವಿನಯ್ ವಿನಯ್ ಹಳೆ ಮೈಸೂರು ಭಾಗದ ಅತ್ಯಂತ ಪ್ರಮುಖ ಜಿಲ್ಲೆ ಆಗಿರುವಂತ ರಾಮನಗರದಲ್ಲಿ ಕಾವೇರಿ ಹೋರಾಟ ಯಾವ ರೀತಿ ಕಾಣಿಸ್ತಾ ಇದೆ ಬಂದ್ಗೆ ಸಿಗ್ತಾ ಇರುವಂತ ರೆಸ್ಪಾನ್ಸ್ ಹೇಗಿದೆ ವಿನಯ್ ಮಮತಾ ಈಗಾಗಲೇ ಬೆಳಗೆಯಿಂದಲೂ ಕೂಡ ಈ ಒಂದು ಕರ್ನಾಟಕ ಬಂದ್ಗೆ ಈಗಾಗಲೇ ರಾಮನಗರದಲ್ಲಿ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇರುವಂತದ್ದು ಬೆಳಗೆಯಿಂದ ಈಗಾಗಲೇ ಪ್ರತಿಭಟನೆಗಳು ಆರಂಭವಾಗಿದೆ ರಾಮನಗರದ ಐಜೂರು ವೃತ್ತದಿಂದ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆಯತಾ ಇರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಾಲಿ ಮಡಿಕೆಗಳನ್ನು ಒಡೆದು ನಮಗೆ ನೀರಿಲ್ಲ ಅನ್ನೋ ಒಂದು ಅಣುಕು ಪ್ರದರ್ಶನವನ್ನು ಮಾಡುವಂತ ಮೂಲಕ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಮುಂಜಾನೆಯಿಂದಲೇ ವಿವಿಧ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ
ವಿರುದ್ಧ ಪ್ರತಿಭಟನೆಯನ್ನು ನಡೆಸುವಂತ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತಿನ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿವೆ. 50ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಸ್ವತಃ ರಸ್ತೆಗಳಿದ್ದು ಪ್ರತಿಭಟನೆಯನ್ನು ಆರಂಭಿಸಿವೆ. ರಾಘವನಗರದ ಎಪಿಎಂಸಿ ಆಗಿರ್ಬೋದು ಹಾಗೂ ಮತ್ತಷ್ಟು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇವತ್ತು ರಾಮನಗರ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಬೆಳಗ್ಗೆಯಿಂದ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಡಿಸಿಎಂ ಹಾಗೂ ಸಿಎಂ ವಿರುದ್ಧ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕಾವೇರಿ ನೀರಿನ ವಿಚಾರದಲ್ಲಿ ರಾಮನಗರ ಕೂಡ ಬಹಳ ದೊಡ್ಡ ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಭಟನೆ ಪ್ರತಿದಿನ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಮಮತಾ.